ಹಾಯ್ ಎರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಪರ್ಧಾತ್ಮಕಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಒಂದು ಕೆಪಿ ಟಿ ಸಿ ಎಲ್ ಅದೇ ರೀತಿ ಎಷ್ಟೇ ಹುದ್ದೆಗಳ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು ಮೊದಲು ಕೆ ಪಿ ಟಿ ಸಿ ಎಲ್ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಹಾಗೆ ಪಿ ಟಿ ಸಿ ಎಲ್ ನಲ್ಲಿ ಆಲ್ರೆಡಿ ಹುದ್ದೆಗಳನ್ನು ಕರೆದಿದ್ದಾರೆ ಬರೋಬರಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕಿರಿಯ ಸ್ಟೇಷನ್ ಪರಿಚಾರಕರು ಮತ್ತೆ ಕಿರಿಯ ಪವರ್ ಮ್ಯಾನ್ ಕೂಡ ಭರ್ತಿಗೆ ಮಾಡಿದ್ದಾರೆ ಅಹ್ ಇಲ್ಲಿ ನಿಮ್ಗೆ ಗೊತ್ತಿರೋರಾಗಿ ಯಾವ್ದ್ರ ಮೇಲೆ ನೇಮಕಾತಿ ಮಾಡ್ತಾ ಇದ್ದಾರೆ ಅಂದ್ರೆ ಎಸ್ ಎಲ್ ಸಿ ಅದೇ ರೀತಿ ದೈಹಿಕ ಪರೀಕ್ಷೆ ಫಿಸಿಕಲ್ ಮೇಲೆ ನೇಮಕಾತಿ ಮಾಡ್ಕೊಳ್ತಾ ಇದಾರೆ ಅದರ ಬದಲು ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಆ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಂದ್ಬಿಟ್ಟು ಆಗ್ರಹ ಮಾಡಿದ್ದೆ ಕೆ ಜಾರ್ಜ್ ಅವರು ಮನೆ ಇಂಧನ ಸಚಿವರು ಅವರಿಗೆ ಮನವಿ ಕೂಡ ಕೊಟ್ಟಿದ್ದಾರೆ ಆರ್ ಕಾಂತಕುಮಾರ್ ಅವರು ಇದ್ರು ಕೂಡ ರಾಜ್ಯದಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಇಂತಹ ಸಮ ಅದರಲ್ಲೂ ಕೂಡ ನ್ಯಾಯಸಮ್ಮತವಲ್ಲದ್ದು ನೇಮಕಾತಿ ಮಾಡಬಾರ್ದು ಎಸ್ ಎಸ್ ಸಿ ಮೇಲೆ ಮಾಡಿದ್ರೆ ಕೋವಿಡ್ ನಂತರ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ ಶೇಕಡಾ ನೈಂಟಿ ಪರ್ಸೆಂಟ್ ಹೆಚ್ಚು ಅಂಕ ಪಡೆದವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಮಾಡ್ತಾ ಇದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಎಕ್ಸಾಮ್ ಮುಖಾಂತರ ಪರೀಕ್ಷಾ ಮುಖಾಂತರ ನೇಮಕಾತಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ಹೌದು ಕರೆಕ್ಟು ಇದು ಕಾಮನ್ ಸೆನ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಆಲ್ರೆಡಿ ಮಾಡಿದ್ದಾರೆ ನಾನು ನೋಡಿದ್ದೆ ಎಲ್ಲ ತೆಲಂಗಾಣದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದಾರಂತೆ ಈ ರೀತಿ ಸರ್ಕಾರ ಸುಮ್ಮನೆ ಕೂತ್ಕೋಬಾರದು ಸುಮ್ಮನೆ ಮಜಾ ನೋಡ್ಕೋಬಾರದು ಕುತ್ಕೋಬಿಟ್ಟು ಆಮೇಲೆ ಲಾಸ್ಟ್ ಎಲ್ಲ ಆದ್ಮೇಲೆ ನಾವು ಪರೀಕ್ಷೆ ಮಾಡ್ತೀವಿ ಅನ್ಬಾರದು ಬೇಗ ನಿರ್ಧಾರ ತಗೋಬೇಕು ವಿದ್ಯಾರ್ಥಿಗಳು ಅಕ್ಷ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ನೀವು ದುಬಾರಿ ಫೀಸ್ ಕೂಡ ಮಾಡಿದರೆ ಅದು ಕೂಡ ಕಟ್ತಾರೆ ಪರೀಕ್ಷೆ ಕೂಡ ಕಷ್ಟಪಟ್ಟು ಬರೀತಾರೆ ರಾತ್ರಿ ಬೆಳಗ್ಗೆ ಓದಿ ಎಲ್ಲಿಂದ ಟ್ರಾವೆಲ್ ಮಾಡಿ ಎಲ್ಲ ಆಲ್ಟ್ ಆಗಿ ಪರೀಕ್ಷೆ ಬರೆದಿ ತನ್ನ ಖರ್ಚು ವೆಚ್ಚಗಳನ್ನೆಲ್ಲ ಹೋಗಿ ಪರೀಕ್ಷೆ ಬರೆದು ರಿಟರ್ನ್ ಹಾಕ್ತಾರೆ ಇಷ್ಟೆಲ್ಲ ಗೊಂ ಗೊಂದಲ ಗೊಂದಲಗಳು ಇದಾವೆ ನೀವು ಫೀಸ್ ಜಾಸ್ತಿ ಮಾಡ್ತೀರಾ ಬೇಕೇ ಬಿಟ್ಟಿ ಸೆಂಟರ್ ಗಳು ಆಗ್ತೀರಾ ಕರೆಕ್ಟ್ ಆಗಿ ನಿರ್ವಹಣೆ ಕೂಡ ಮಾಡೋದಿಲ್ಲ ಕರೆಕ್ಟ್ ಆಗಿ ಡಿಸಿಷನ್ ಕೂಡ ತಗೊಳ್ಳೋದಿಲ್ಲ ನೋಟಿಫಿಕೇಶನ್ ಹಾಕ್ಬೇಕಾದ್ರೆ ಏನೋ ಡಿಸಿಷನ್ ತಗೊಳ್ತೀರಾ ಅದು ಪಕ್ಕ ವಿದ್ಯಾರ್ಥಿ ವಿರೋಧ ಇರ್ತದೆ ಸ್ಪರ್ಧಾತ್ಮಕಗಳ ವಿರೋಧ ಇರ್ತದೆ ಯೋಚನೆ ಮಾಡೋದಿಲ್ಲ ವಿದ್ಯಾರ್ಥಿಗಳನ್ನ ಕೇಳೋದಿಲ್ಲ ಸರ್ಕಾರದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋದಿಲ್ಲ ಸರ್ಕಾರದವರು ಏನ್ ಮಾಡ್ತಾರೆ ಅಧಿಕಾರದ ಏನ್ ಮಾಡ್ತಾರೆ ಗೊತ್ತಿಲ್ಲ ಹೇಳೋರ್ಲೇ ಕೇಳ ಆಗ್ಬಿಟ್ಟೈತೆ ಆದಷ್ಟು ಬೇಗ ಈ ರೀತಿ ಪರೀಕ್ಷೆ ಆಗ್ಬೇಕು ಕೋವಿಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ನೈಂಟಿ ಪ್ಲಸ್ ತೆಗ್ದಿದ್ದಾರೆ ಫ್ರೀಯಾಗಿ ಪಾಸ್ ಮಾಡಿರೋ ಕಾರಣ ಅವರಿಗೆ ಅನುಕೂಲ ಆಗುತ್ತೆ ಇನ್ನು ಯಾವ ರೀತಿ ನ್ಯಾಯ ಸಿಗುತ್ತೆ ಮೊದಲೇ ಜಾಬ್ ಇಲ್ಲ ನಿರುದ್ಯೋಗಿ ಜಾಸ್ತಿ ಆಗ್ತದೆ ಅದರಲ್ಲೂ ಕೂಡ ನೀವು ಈ ರೀತಿ ಸಣ್ಣ ಪುಟ್ಟ ಹುದ್ದೆಗಳು ಈ ರೀತಿ ಮಾಡಿದ್ರೆ ದೊಡ್ಡ ಸಂಕಷ್ಟ ಆಗುತ್ತೆ ಆದಷ್ಟು ಬೇಗ ಇದನ್ನ ತೀರ್ಮಾನ ಮಾಡ್ಬೇಕು ಮನವಿ ಮಾಡಿದ್ದಾರೆ ನೋಡೋಣ ಏನ್ ಮಾಡ್ಕೊಂಡು ಮಾಡ್ತಾರೆ ಅಂತ ಆ ತೀರ್ಮಾನ ಮಾಡ್ಲೇಕಾಗುತ್ತೆ ವಿದ್ಯಾರ್ಥಿಗಳು ಸುಮ್ಮನೆ ಇರೋದ್ರಿಗೆ ಪಡ್ತೀನಿ ಎರಡ್ನೇ ಬಂದ್ಬಿಟ್ಟು ಎಸ್ ಟಿ ಹುದ್ದೆಗಳ ಬಗ್ಗೆ ಮಾತಾಡ್ತೀನಿ ಮುನ್ನೂರ ಎಂಬತ್ತೆಂಟು ಎಸ್ ಟಿ ಹುದ್ದೆಗಳ ನೇಮಕಾತಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದು ಮತ್ತೆ ವಿಳಂಬ ಆಗುತ್ತೆ ಅಂತ ಹೇಳಿ ಆಯೋಗ ಸ್ಪಷ್ಟನೆ ಮಾಡಿದೆ ಇದು ರಿಪೋರ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಕನ್ನಡಪ್ರಭ ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ದಾರೆ ನಿಮಗೆ ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಶೇಕಡಾ ಟೂ ಪರ್ಸೆಂಟ್ ಮೀಸಲಾತಿ ನೀಡಿಕೆ ಸೇರಿದಂತೆ ವಿವಿಧ ಕಾರಣದಿಂದ ಬೇರೆ ಬೇರೆ ಇಲಾಖೆಯಲ್ಲಿ ಇರುವ ಮುನ್ನೂರ ಎಂಬತ್ತೆಂಟು ಎಸ್ ಟಿ ಎ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ನೇಮಕಾತಿ ವಿಳಂಬ ಆಗುತ್ತೆ ಅಂತೇಳಿ ಕರ್ನಾಟಕ ಲೋಕಸೇವಾ ಆಯೋಗ ಬಂದ್ಬಿಟ್ಟು ತಿಳಿಸಿದೆ ವಿವಿಧ ಇಲಾಖೆಯಿಂದ ಸ್ವೀಕೃತವಾಗಿರುವ ಎಸ್ ಟಿ ನೇಮಕಾತಿ ಪ್ರಸ್ತಾವನೆಗಳ ಪೈಕಿ ಕೆಲವು ಪ್ರಸ್ತಾವನೆಗಳಲ್ಲಿ ನ್ಯೂನತೆಗಳು ಅಂದರೆ ತೊಂದರೆಗಳು ಪ್ರಾ ಪ್ರಾಬ್ಲಮ್ಗಳು ಇದಾವೆ ಅವುಗಳನ್ನು ಸರಿಪಡಿಸಲು ನಾವು ವಾಪಸ್ ಕಳಿಸ್ತಾ ಇದ್ದೀವಿ ಅಲ್ಲದೆ ಪಿ ಯು ಸಿ ತತ್ಸಮಾನ ಸಂಬಂಧಿಸಿದಂತೆ ಸ್ಪಷ್ಟೀಕರಣ ಕೋರಿ ಸರ್ಕಾರಕ್ಕೆ ಮಾಡಿದೀವಿ ಅಂದರೆ ಪಿ ಯು ಸಿ ಡಿಪ್ಲೊಮಾ ತತ್ಸ್ಯಮಾನ ಅಂದರೆ ಸಿಎಂ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಆದ್ರೂ ಕೂಡ ಸರ್ಕಾರಕ್ಕೆ ಕಳಿಸಿದೀವಿ ಇತ್ತೀಚೆಗೆ ಕ್ರೀಡಾ ಅವರಿಗೂ ಕೂಡ ಶೇಕಡಾ ಎರಡು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಈ ಕಾರಣಕ್ಕಾಗಿ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಮರು ಪ್ರಸ್ತಾವನೆ ಸಲ್ಲಿಸಿ ಎಲ್ಲ ಇಲಾಖೆಗಳಿಗೆ ಮಾಹಿತಿಯನ್ನು ಕೋರಿದೀವಿ ಕೆ ಪಿ ಸಿಯ ಪರೀಕ್ಷಾ ಶಾಖೆಯೊಂದನ್ನು ಕೂಡ ಮಾಹಿತಿ ನಿಯಮ ನೀಡಲಾಗಿದೆ ಅಂತ ಹೇಳಿದ್ದಾರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಅನುಸಾರ ಎರಡ್ ಸಾವಿರದ ಹದಿನೈದರಲ್ಲಿ ಪಠ್ಯಕ್ರಮದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುತ್ತದೆ ಒಂದು ವೇಳೆ ಪಠ್ಯಕ್ರಮದಲ್ಲಿ ಬದಲಾದ್ರೆ ಅದ್ರ ಬಗ್ಗೆ ಸೂಚನೆ ಮಾಡ್ತೀವಿ ಅಂತ ಹೇಳಿದರೆ ಟೂ ತೌಸಂಡ್ ಫಿಫ್ಟೀನ್ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕರಣ ಮಾಡ್ತೀವಿ ಅಂತ ಹೇಳ್ತಾರೆ ಇದೇ ವರ್ಷ ಅರ್ಜಿ ಆಹ್ವಾನ ಮಾಡ್ತಾರೆ ಅಂತ ಹೇಳಿ ಎಷ್ಟೇ ಇದು ಸಾಕಷ್ಟು ಜನ ಕಾಯ್ತಾ ಇದ್ರು ಐದಾರು ವರ್ಷ ಆಗಿದೆ ಆಲ್ರೆಡಿ ಅಹ್ ದ್ವಿತೀಯ ಪಿ ಯು ಸಿ ಅರ್ಹತೆ ಮೇಲೆ ನಡೆಯುವ ನೇಮಕಾತಿಗೆ ಹದಿನಾರು ಅಭ್ಯರ್ಥಿಗಳ ಸಂಖ್ಯೆ ದೊಡ್ಡದಾಗಿದೆ ಯು ಸಿ ಮೇಲೆ ಇರೋ ಕಾರಣ ಗೊತ್ತಿರುವ ಕಾಮನ್ ಆಗಿ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿ ಹಾಕ್ತಾರೆ ಅನೇಕ ವರ್ಷಗಳಿಂದ ಅಭ್ಯರ್ಥಿಗಳು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓದ್ತಾ ಇದ್ದಾರೆ ಮತ್ತೊಂದೆಡೆ ನೇಮಕಾತಿ ವಿಳಂಬ ಆಗಿರೋ ಕಾರಣ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ಆದಷ್ಟು ಬೇಗ ಇದನ್ನು ಸಾಲ್ವ್ ಮಾಡ್ಕೋಬಹುದು ಏನೋ ಕ್ರೀಡಾದು ಆಲ್ರೆಡಿ ಟು ಪರ್ಸೆಂಟ್ ರಿಸರ್ವೇಷನ್ ಇದೆ ಹಳೆ ನೇಮಕಾತಿ ಇದೆ ಪಿ ಯು ಸಿ ತೊಂದರೆ ಇದೆ ಗೊಂದಲ ಇದೆ ಈ ನಿಟ್ಟಿನಲ್ಲಿ ಓಲ್ಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾಲ್ಕೈದು ವರ್ಷ ಆಯ್ತಂತೆ ಮುನ್ನೂರ ಎಂಬತ್ತೆಂಟು ಎಸ್ ಹುದ್ದೆಗಳು ಈಗ ಮತ್ತೆ ವಿದ್ಯಾರ್ಥಿಗಳಿಗೆ ವಸಿ ಆಗಿದೆ ಇದು ಯಾವಾಗ ಬರುತ್ತೋ ಗೊತ್ತಿಲ್ಲ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಒಳ ಮೀಸಲಾತಿಗೆ ಆದೇಶ ಕೊಡ್ತು ಮಾನ್ಯ ನ್ಯಾಯಾಲಯ ಆ ನಿಟ್ಟಿನಲ್ಲಿ ಮುಂದಿನ ಮೂರು ತಿಂಗಳವರೆಗೂ ನೇಮಕಾತಿಯನ್ನು ತಡೆ ಹಿಡಿತೀವಿ ಅಂತ ಹೇಳಿದ್ರು ಅದೊಂದು ಇದಾಯ್ತು ಎಷ್ಟೇ ಟಿ ಈ ರೀತಿ ಆಗಿದೆ ಹಂಗಾಗಿ ವಿದ್ಯಾರ್ಥಿಗಳು ಅಲರ್ಟ್ ಆಗಿರಿ ಸ್ಪರ್ಧಾರ್ಥಿಗಳು ಅಲರ್ಟ್ ಆಗಿರಿ ಸ್ಟಡಿ ಮಾಡ್ಕೊಳ್ತಾ ಇರಿ ಏನಾದ್ರು ಅಪ್ಡೇಟ್ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ